ನಾವು ಈ ಡೇಟ್ ನ ಫಿಕ್ಸ್ ಮಾಡಿದ್ದು, ಬಟ್ ಅನ್ಫಾರ್ಚುನೇಟ್ಲಿ ಸ್ಪಂದನ ಅವರು ತೀರ್ಕೊಂಡಿದ್ರಿಂದ ಅವರು ಒಂದ್ ವೀಕ್ ನಾನೆಲ್ಲ ಆಚೆಗೆ ಬರಲ್ಲ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ ಲಾಸ್ಟ್ ನಿನ್ನೆ ಮಧ್ಯಾಹ್ನದಿಂದ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ಟೈಮಲ್ಲಿ ಅವ್ರನ್ನ ಹೋಗಿ ಕರೆಯೋದು ಸೂಕ್ತ ಅಲ್ಲ ಅನ್ನೋ ನನ್ನ ಒಪಿನಿಯನ್. ಅವ್ರು ಬರ್ತೀನಿ ಅಂತ ಹೇಳಿದ್ರು, ಬರೋಕ್ಕಾಗಿಲ್ಲ. ಆ್ಯಂಡ್ ಆ ದೊಡ್ಡ ಮನೆಗೆ ಯಾವಾಗಲೂ ನಮ್ಮ ಟೀಮಿಂದ ಗೌರವ ಇದ್ದೇ ಇರುತ್ತೆ. ಸೊ ಅವರು ನಮ್ಮ ಸಿನಿಮಾದಲ್ಲಿ ಒಂದು 2 ದಿನ ಆ್ಯಕ್ಟ್ ಮಾಡಿದ್ದಾರೆ. ಇದೆಲ್ಲ ಆ್ಯಕ್ಚುಲಿ ಫುಲ್ ಸಿನಿಮಾ ಶೂಟ್ ಆದಮೇಲೆ ನಾನು ರಾಘಣ್ಣ ಅವ್ರನ್ನ ಅಪ್ರೋಚ್ ಮಾಡಿದ್ದೆ. ಒಂದು ಜೊಮ್ಯಾಟೊ ಕಾನ್ಸೆಪ್ಟ್ ಅವಾಗಿನ ಲಾಕ್ಡೌನ್ ಆಗಿತ್ತು ಆ ಟೈಮಲ್ಲಿ. ಅವಾಗ ನಾನು ಹಿಂಗೆ ವರ್ಕ್ ಫ್ರಮ್ ಹೋಮ್ ಮಾಡುವಾಗ ನನ್ನ ಲ್ಯಾಪ್ಟಾಪ್ ಏನು ವಿಂಡೋಸ್ ಇನ್ಸ್ಟಾಲ್ ಮಾಡಬೇಕಿತ್ತು ಅಂತ ಒಬ್ರಿಗೆ ಕೇಳಿದೆ. ಅವಾಗ ಅವ್ರು ಹೇಳಿದ್ರು ನೈಟ್ 10 o'clock ಬಿಟ್ಬಿಟ್ಟು ನಾನು ಬಂದು ಮಾಡ್ತೀನಿ ಅಂತ. ಯಾಕೆ ಅಂತ ಕೇಳಿದ್ರೆ ಅವರು ನಾನು ಜೊಮ್ಯಾಟೊ ಮಾಡ್ತಾ ಇದ್ದೀನಿ ಅಂದರು. ಬಿಂಗ್ ಏನ್ ಇಂಜಿನಿಯರ್ ಅವರು ಆ ವರ್ಕ್ ಮಾಡಿ ಆಮೇಲೆ 10 o'clock ಮೇಲೆ ಬಂದು ನನ್ನ ಕೆಲಸ ಮಾಡ್ಕೊಡ್ತೀನಿ ಅಂದರು. ಸೊ ಅವಾಗ ಎಲ್ಲೋ ಈ ಥಾಟ್ ನಂಗೆ ಟ್ರಿಗರ್ ಆಯಿತು, ವೈ ಕಾಂಟ್ ಐ ಇಂಪ್ಲಿಮೆಂಟ್ ದಿಸ್ ಥಾಟ್ ಇನ್ ಟು ಮೈ ಫಿಲಮ್ ಅಂತ. ನಾನು ಅವಾಗ ಆ ಒಂದು ಜೊಮ್ಯಾಟೊ ಕಾನ್ಸೆಪ್ಟ್ ರೆಡಿ ಮಾಡಿದೆ. ಅವಾಗ ಆ ಹೀರೋಗೆ ಒಬ್ಬ ಗೈಡ್ ಮಾಡೋ ಅಂತ ಒಬ್ಬರು ಸೀನಿಯರ್ ಮೋಸ್ಟ್ ಪರ್ಸನ್ ಬೇಕಾಗಿದ್ರು. ಸೊ ಆಗ ನನ್ನ ತಲೆಗೆ ಉಳಿದಿದ್ದು ದೊಡ್ಡ ಮನೆ ರಾಘಣ್ಣ ಅವರು. ಸೊ ಅವ್ರ ಹತ್ರ ಹೋಗಿ ನರೇಟ್ ಮಾಡಿದಾಗ ಅವರು ಮನಸ್ಪೂರ್ವಕವಾಗಿ ಒಪ್ಪಿ ಬಂದು ಮಾಡಿಕೊಟ್ರು, ಚೆನ್ನಾಗಿ ಡಬ್ಬಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಟ್ರೇಲರಲ್ಲಿ ಅದನ್ನು ನೋಡ್ತೀರಾ ಸರ್?